ತಮಗೆಲ್ಲರಿಗೂ ಪ್ರಣಾಮಗಳು. ಶ್ರೀಮತ್ ಸುತ್ತೂರು ಗುರುಪರಂಪರೆಯನ್ನು ಸ್ಮರಿಸಿಕೊಂಡು 23ನೇ ಜಗದ್ಗುರುಗಳಾದಂಥ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಯವರ 109ನೇ ಜಯಂತ್ಯುತ್ಸವ ಮತ್ತು ಕದಳಿ ರಜತ ಮಹೋತ್ಸವದ ಕಾರ್ಯಕ್ರಮಕ್ಕೆ ನೋಯ್ಡಾ JSSದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಮಾಡ್ತಾ ಇರುವಂಥದ್ದು ತುಂಬ ಸ್ತುತ್ಯಾರ್ಹವಾಗಿರುವಂಥದ್ದು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಮತ್ತು ತಮಗೆಲ್ಲರಿಗೂ ಪ್ರಣಾಮಗಳು. ಪೂಜ್ಯರು, ಈ ಭಾರತ ದೇಶದಲ್ಲಿ ಶರೀರ ಮನ ಮಸ್ತಿಷ್ಕಗಳನ್ನು ಸರ್ವಾಂಗೀಣ ವಿಕಾಸಕ್ಕಾಗಿ, ಭಾರತ ಸಶಕ್ತವಾಗುವುದಕ್ಕಾಗಿ, ಈ ದೇಶದ ಧರ್ಮ ಸಂಸ್ಕೃತಿ ಪುನರುತ್ಥಾನಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ಆರಂಭ ಮಾಡಿದವರು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಕಲೆ, ಕ್ರೀಡೆ, ಸಾಹಿತ್ಯ, ಕೃಷಿ ಹೀಗೆ ವೈವಿಧ್ಯಮಯವಾಗಿ ವಿವಿಧ ಕ್ಷೇತ್ರಗಳನ್ನು ಪ್ರಗತಿಗೊಳಿಸುವಲ್ಲಿ ಅವರ ಪಾತ್ರ ಬಹು ಅಮೂಲ್ಯವಾದಂಥದ್ದು. ಪರಮ ಪೂಜ್ಯರು ಬಹಳ ದಿವ್ಯ ಆಕರ್ಷಣಾ ಶಕ್ತಿ ಉಳ್ಳಂಥವರು. ಅವರ ವ್ಯಕ್ತಿತ್ವಕ್ಕೆ ಹಲವಾರು ಜನ ಮಾರು ಹೋಗ್ತಾ ಇದ್ದರು. ಎತ್ತರವಾದ ಶರೀರ, ಹಣೆಯಲ್ಲಿ ಭಸ್ಮ, ಕೊರಳಲ್ಲಿ ರುದ್ರಾಕ್ಷಿ, ಕಾಲಲ್ಲಿ ಕಡಾವಿಗೆ, ಮುಖದಲ್ಲಿ ಪ್ರಸನ್ನತೆ, ನಡೆದಾಗ ಅವರು ನಡೆದರೆ ರಾಜಯೋಗದಂತೆ ರಾಜಗಾಂಭೀರ್ಯ, ವಾಣಿಯಲ್ಲಿ ಮಧುರತೆ ತುಂಬಿಕೊಂಡು ದೇಶ ವಿದೇಶಗಳಲ್ಲೆಲ್ಲ ಸಂಚರಿಸಿ ಭಾರತೀಯ ಸಂಸ್ಕೃತಿಯನ್ನು ಪ್ರಜ್ವಲಗೊಳಿಸಿದವರು. ಒಮ್ಮೆ ಅಮೇರಿಕದಲ್ಲಿ ಸ್ವಾಮಿ ರಾಮ ಅವರು ಪೂಜ್ಯರಿಗೆ ಭೆಟ್ಟಿಯಾದಾಗ ಪೂಜ್ಯರ ದಿವ್ಯ ವ್ಯಕ್ತಿತ್ವವನ್ನು ನೋಡಿ ಅವರು ಹಿಮಾಲಯ ಸದೃಶ್ಯವಾದಂಥ ಮೇರು ತಪಸ್ವಿಗಳನ್ನು ನಾನು ಕಣ್ಣೆದುರಿಗೆ ನೋಡ್ತಾ ಇದ್ದೀನಂತ ತಿಳ್ಕೊಂಡು ಇಂಥ ಪರಮ ಪೂಜ್ಯರು ಎಲ್ಲ ಸಂಪದ, ಎಲ್ಲ ಜ್ಞಾನ, ಸಮಸ್ತ ಕಲೆಗಳು ಇದ್ದಾಗಲೂ ಕೂಡ ನಗು ನಗುತ ಹಸನ್ಮುಖಿಯಾಗಿ ಇರುವಂಥ ಪರಮ ಪೂಜ್ಯರು ಇವರು ಮಹಾನ್ ಋಷಿಗಳು ಅಂತ ತಿಳಿದುಕೊಂಡು ಅವರು ಇವರ ಪೂಜ್ಯರ ಆಕರ್ಷಣಕ್ಕೆ ಮಾರು ಹೋಗಿ ಅಲ್ಲಿಂದ ಮೈಸೂರಕ್ಕೆ 2 ಸಲ ಅವರು ಬಂದು ಪೂಜ್ಯರ ಕಾರ್ಯಶೀಲತೆ, ಕಾರ್ಯಚಟುವಟಿಕೆಗಳನ್ನು ನೋಡಿ ಆಶ್ಚರ್ಯಗೊಂಡರು. ಇಂಥ ಒಬ್ಬ ಮಹಾನ್ ವ್ಯಕ್ತಿತ್ವವನ್ನು ಹೊಂದಿದಂಥ ಪರಮ ಪೂಜ್ಯರು ಸೂಕ್ಷ್ಮ ದೃಷ್ಟಿಯುಳ್ಳವರು, ಸಂವೇದನಾಶೀಲರು, ಪ್ರತಿಯೊಬ್ಬರಿಗೂ ಸ್ಪಂದಿಸುವಂಥವರು. ಅವರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದಾಗ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಅವುಗಳನ್ನು ಇವತ್ತು ಆ ಸಮಸ್ಯೆಗಳನ್ನು ಎದುರಿಸಿ ಇವತ್ತು ವಿಶ್ವ ಅಂತಾರಾಷ್ಟ್ರೀಯದಲ್ಲಿ ಸಂಸ್ಥೆಯನ್ನು ಬೆಳಿಲಿಕ್ಕೆ ಪ್ರೇರಣಾ ಪ್ರೋತ್ಸಾಹಕರು ಪರಮ ಪೂಜ್ಯರು. ಅಂಥ ಪರಮ ಪೂಜ್ಯರ ಬಗ್ಗೆ ಇದುವರೆಗೆ ಅತಿಥಿಗಳು ಬಹಳಷ್ಟು ಸುಂದರವಾಗಿ ಹೇಳಿದ್ದಾರೆ. ಮತ್ತು ಕದಳಿ ವೇದಿಕೆ, ಇದು ಪವಿತ್ರವಾಗಿರುವಂಥ ಶಬ್ದ ಕದಳಿ ಅಂತನ್ನೋದು, ಅಕ್ಕ ಮಹಾದೇವಿ ಹೇಳಿದಂತೆ ಕದಳಿ ಎಂಬುದು ತನು, ಕದಳಿ ಎಂಬುದು ಮನ, ಕದಳಿ ಎಂಬುದು ಭವಘೋರಾರಣ್ಯ ಅಂತನ್ನುವಂತೆ, ಕದಳಿ ಅಂದರೆ ನಮ್ಮ ಶರೀರದೊಳಗಿರುವಂಥ ದಿವ್ಯಶಕ್ತಿಯನ್ನು ಪ್ರಜ್ವಲಗೊಳಿಸುವುದು, ನಮ್ಮ ಶರೀರದೊಳಗಿರುವಂಥ ಊರ್ಜಾ ಶಕ್ತಿಯನ್ನು ಅಭಿವ್ಯಕ್ತಗೊಳಿಸಿ ಆನಂದಿಸುವಂಥದ್ದು. ಇಂಥ ಒಬ್ಬ ಮಹಾನ್ ಮಹಿಳೆ ರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ವಿಶ್ವದಲ್ಲಿ ಕೂಡ ತ್ಯಾಗಿಯಾಗಿ ನಿರಾಡಂಬರ ಜೀವನವನ್ನು ಸಾಗಿಸಿಕೊಂಡು ಮತ್ತು ಯಾವುದು ಆಸೆ ವ್ಯಾಮೋಹಗಳಿಲ್ಲದಂತೆ ಸಂಚರಿಸಿದಂಥ ಅಕ್ಕ ಮಹಾದೇವಿಯ ವಚನ ಅದು ವೇದೋಪನಿಷತ್ತಕ್ಕೆ ಸಮಾನವಾಗಿರುವಂಥದ್ದು. ಅವರು 12ನೇ ಶತಮಾನದಲ್ಲಿ 32 ಶಿವಶರಣೆಯರು ಹಲವಾರು ವಚನಗಳನ್ನು ರಚಿಸಿದರು. ಅವರ ವಚನಗಳು ಇಂದು ಯೂನಿವರ್ಸಿಟಿಯಲ್ಲಿ ಕೂಡ ನಾವು ಅಧ್ಯಯನ ಮಾಡುವಂಥದ್ದು. ಹರಿದ ಕೋಣಿಯಲೊಬ್ಬ ಕಳವೆಯ ತುಂಬಿದ, ಹರಿದ ಕೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸುಂದ ತಂದೆ,
ಇರುಳೆಲ್ಲ ಕಳವೆಯೆಲ್ಲ ಹೋಗಿ ಬರಿಗೋಡಿ ಉಳಿದಿತ್ತು, ಕಳ ಹೋಗಿ ಬರಿಗೋಡಿ ಉಳಿದಿತ್ತು, ಅಳಿಮನದವನ ಭಕ್ತಿಯಿಂದಾಯಿತು, ಅಳಿಮನದವನ ಭಕ್ತಿಯಿಂದಾಯಿತು. ರಾಮನಾಥ 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 ರಾಮನಾಥ. ಹರಿದ ದೋಣಿಯಲೊಬ್ಬ ಕಡವೆಯ ತುಂಬಿದ, ಹರಿದ ಕೋಣಿಯಲೊಬ್ಬ ಕಡವೆಯ ತುಂಬಿದ, ಇರುಳೆಲ್ಲ ನಡೆದನ ಸೊಂಕ ಕಂಜಿ, ಇರುಳೆಲ್ಲ ನಡೆದನ ಸೊಂಕ ಕಂಜಿ. ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಹರಿದ ಗೋಣಿಯಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನ ಸೊಂಕ ಕಂಜಿ, ಇರುಳೆಲ್ಲ ನಡೆದ.